ಪ್ರತಿದಿನ ನಾವು ಬಳಸುವಂತಹ ಯು ಪಿ ಐ ಟ್ರಾನ್ಸಾಕ್ಷನ್ಗೆ ಚಾರ್ಜ್ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡಬಹುದು ಖಂಡಿತವಾಗ್ಲೂ ನಿಮ್ಮ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಚಾರ್ಜಸ್ ಆಗುತ್ತೆ ಆದರೆ ನೀವು ಅದನ್ನು ಪೇ ಮಾಡಲ್ಲ ಫಾರ್ ಎಕ್ಸಾಂಪಲ್ ನೀವು ಒಂದು ಶಾಪಿಂಗ್ ನಿಂದ ಸಾವಿರ ರೂಪಾಯಿ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೀರಾ ಅಂದರೆ ಯು ಪಿ ಐನಿಂದ ಪೇ ಮಾಡಿದರೆ ಟೂ ಪಾಯಿಂಟ್ ಫೈವ್ ರುಪೀಸ್ ಚಾರ್ಜ್ ಆಗುತ್ತೆ ನಿಮ್ಮ ಬ್ಯಾಂಕ್ ಮತ್ತೆ ಆ ಶಾಪಿಂಗ್ ಪ್ಲಾಟ್ಫಾರ್ಮ್ ನ ಮಧ್ಯೆ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋ ಸಂಸ್ಥೆ ಕೆಲಸ ಮಾಡುತ್ತೆ ಇದು ನಿಮ್ಮ ಬ್ಯಾಂಕಿನಿಂದ ಆಗುವಂತಹ ಪೇಮೆಂಟ್ ನ ಆ ಶಾಪಿಂಗ್ ಫ್ಲಾಟ್ಫಾರ್ಮ್ಗೆ ಸುರಕ್ಷಿತವಾಗಿ ಕಳಿಸುವಂತಹ ಒಂದು ಬ್ರಿಡ್ಜ್ ಕೆಲಸವನ್ನ ಈ ಸಂಸ್ಥೆ ಕರೆಕ್ಟ್ ಆಗಿ ಮಾಡುತ್ತೆ ಇದನ್ನು ಸರಿಯಾಗಿ ಮೇಂಟೈನ್ ಮಾಡೋಕ್ಕೆ ಟೂ ಪಾಯಿಂಟ್ ಫೈವ್ ರುಪೀಸ್ ಕಟ್ ಆಗುತ್ತೆ ಸೊ ಈ ರೀತಿ ಏನಾದರೂ ಒಂದು ದಿನಕ್ಕೆ ಒಂದು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆದರೆ ಟೋಟಲ್ ಅಮೌಂಟ್ ಟೂ ಪಾಯಿಂಟ್ ಫೈವ್ ಕ್ರೋರ್ ಆಗುತ್ತೆ ಸೊ ಆದರೆ ಈ ಚಾರ್ಜನ್ನು ನೀವು ಪೇ ಮಾಡಲ್ಲ ಡಿಜಿಟಲ್ ಇಂಡಿಯಾನ ಸಪೋರ್ಟ್ ಮಾಡೋಕ್ಕೆ ಹಾಗೆ ಯು ಪಿ ಐ ಯೂಸೇಜ್ನ ಜಾಸ್ತಿ ಮಾಡೋಕ್ಕೆ ಸರ್ಕಾರ ಪ್ರತಿ ವರ್ಷ ತನ್ನ ಬಜೆಟಿನಲ್ಲಿ ಸಬ್ಸಿಡಿ ಲೆಕ್ಕದಲ್ಲಿ ನಿಮ್ಮ ಯು ಪಿ ಐ ಚಾರ್ಜ್ನ ಪೇ ಮಾಡುತ್ತೆ